ನಮ್ಸೋ ತಂದ ಮೋಸದ ರಿಪೋರ್ಟ್. ಆ ಮಂಜುಳ ಮಗು ನಿಮ್ದೇ ಅಲ್ಲ. ಮತ್ತಾರದ್ರಿ, ನನ್ ಮೊದ್ಲೇ ಅನುಮಾನ ಇತ್ತು, ಆದ್ರೆ ನಾನ್ ಹೇಳಿದ್ರೆ ಇನ್ನೂ ಅಪಾಯ ಅಂತ ಸುಮ್ನೆ ಇದ್ದೆ. ಇಲ್ಲ ರುಕ್ಮಿಣಿ, ನಿನ್ ಮೇಲೆ ಆಣೆ, ನನ್ ಮೇಲೆ ಆಣೆ ಹಾಕ್ಬೇಡಿ, ಮನಸ್ಸಿನ ಮೇಲೆ ಹಾಕೊಳ್ಳಿ. ನಿಮ್ ಮುಖದ ಮೇಲೆ ತಪ್ಪು ಮಾಡಿದವರ ಅಪರಾಧಿ ಪ್ರಜ್ಞೆ ಕಾಣ್ತಾ ಇದೆ. ಓ ರುಕ್ಮಿಣಿ, ನಾನು ನಿನ್ನ ಹೇಗೆ ನಂಬಿಸ್ಲಿ? ಇದುವರೆಗೂ ನೀವು ಮಾಡಿದ್ದು ಅದೇ ರೀ ನಂಬಿಸಿತ್ತು. ಸುಳ್ಳನ್ನ ನಂಬಿಸೋದ್ರಿಂದ ನಂಬಿಕೆ ಸುಳ್ಳಾಗುತ್ತೆ ಅಷ್ಟೇ. ನಾಳೆ ಆ ಇನ್ಸ್ಪೆಕ್ಟರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸ್ತಾನೆ. ಪ್ರಾಮಾಣಿಕನಾಗಿದ್ರೆ ಯಾವತ್ತೂ ಭಯ ಪಡೋ ಅಗತ್ಯನೇ ಇರಲ್ಲ. ನಿನ್ನೆದುರು ಸತ್ಯ ಹೇಳ್ತೀನಿ, ಆ ಮಗು ನಂದೇ. ಅಂತ ಗೊತ್ತಿದ್ರು ಸುಳ್ಳಾಗಿರ್ಲಿ ಅಂತ ಆಸೆ ಪಟ್ಟೆ. ಮೋಸ ಮಾಡ್ತಾ ಇದ್ದೀರಿ ಅಂತ ಗೊತ್ತಿದ್ರು ನನ್ ಕಣ್ಮುಂದೆ ನಡೀದೇ ಇರ್ಲಿ ಅಂತ ನನ್ನನ್ನು ನಾನು ಒಪ್ಪಿಸ್ಕೊಂಡೆ. ನನಗ್ ನಾನೇ ಮೋಸ ಮಾಡ್ತಾ ಇದ್ದೀನಿ ಅಂತ ಕಿವತ್ತು ಗೊತ್ತಾಯ್ತು. ನಿನ್ನ ಹತ್ರ ಒಂದು ಮಾತು ಕೇಳಬೇಕು. ಈ ಮನೆ ವಿಚಾರ ನಿನಗೆ ಗೊತ್ತಿಲ್ಲ. 200 ವರ್ಷದ ಇತಿಹಾಸ ಇದೆ ಈ ಮನೆಗೆ. 4 ತಲೆಮಾರಿನಿಂದ 106 ಜನಗಳಿಗೆ ಪಂಚಾಯಿತಿ ಮಾಡಿ ನ್ಯಾಯ ಕೊಟ್ಟ ಮನೆ ಇದು. ಈ ಮನೆ ಮೇಲಾಗಲಿ ಈ ಮನೆಯವರ ಮೇಲಾಗಲಿ ಯಾವತ್ತೂ ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ. ಏನೇ ಜಗಳ ಗಲಾಟೆ ನಡೆದರೂ ಈ ಮನೆಯಲ್ಲಿ ಇತ್ಯರ್ಥ ಮಾಡಿ ಬಗೆಹರಿಸಿಕೊಳ್ಳೋದು ಈ ಮನೆ ಪದ್ಧತಿ. ಇದನ್ನೆಲ್ಲ ನೀನ್ ನನಗೆ ಯಾಕೆ ಹೇಳ್ತಿದ್ಯಾ ಅಂತ ಕೇಳ್ಬೋದಾ? ಇಂಥ ಮನೆಗೆ ಕಳಂಕ ಹಚ್ಚೋದು ನಿನಗಿಷ್ಟನೆ. ಈಗ ಕಾಲ ಕೆಟ್ಟು ಹೋಗಿದೆ. ಮೊದಲಾಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಬಂದ್ರೆ ಏನು ಎತ್ತಂತ ವಿಚಾರಿಸ್ತಿದ್ರು. ಈಗ ಹಾಗಲ್ಲ, ಹೇಳದೆ ಕೇಳದೆ ಅರೆಸ್ಟ್ ಮಾಡ್ತಾರೆ, ತಪ್ಪಿಲ್ಲದೆ ಇದ್ರು. ಇನ್ನು ಮುಂದೆ ಈ ಮನೆಗೆ ಪೊಲೀಸ್ ಬರೋದು ನನಗಿಷ್ಟ ಇಲ್ಲ. ನಮ್ಮೊಳಗೆ ಏನೇ ಸಮಸ್ಯೆ ಇದ್ರೂ ನಾವು ನಾವೇ ಬಗೆಹರಿಸ್ಕೊಳ್ಳೋಣ. ಈ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಯಾಕೆ? ನಾನು ನಿನಗೊಂದಷ್ಟು ಹಣ ಕೊಡ್ತೀನಿ, ನಿನ್ನ ನಿನ್ನ ಮಗಳ ಜೀವನಕ್ಕೆ ಸಾಕಾಗುವಷ್ಟು. 5 ಲಕ್ಷ ನಿನ್ನ ಮಗಳ ವಿದ್ಯಾಭ್ಯಾಸಕ್ಕೂ ಆಗುತ್ತೆ, ನಿಮ್ಮ ಬದುಕು ಒಂದು ನೆಲೆಗೆ ಬಂದು ನಿಲ್ಲುತ್ತೆ. ಮುಂದೆ ಏನಾದರೂ ತೊಂದರೆ ಬಂದರೆ ನಾನೇ ಬಂದು ನಿನಗೆ ಸಹಾಯ ಮಾಡ್ತೀನಿ. ನಾನು ಯಾಕೆ ಹೀಗೆ ಬದಲಾದೆ ಅಂತ ಆಶ್ಚರ್ಯನೇ. ಎಷ್ಟು ದಿನ ಅಂತ ಈ ಜಗಳ ಗಲಾಟೆ? ಆಯಸ್ಸೆಲ್ಲ ಹೀಗೆ ಕಳೆಯೋಕ್ಕಾಗತ್ತೆ? ಪೊಲೀಸ್ ಬಂದು ಕಂಪ್ಲೇಂಟ್ ಆದರೆ ಮತ್ತದು ವರ್ಷಾನುಗಟ್ಟಲೆ ಎಳೆಯುತ್ತೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನಾಳೆ ಇದೇ ಹೊತ್ತಿಗೆ ಇಲ್ಲಿಗೆ ಬಾ, ಹಣ ಕೊಡ್ತೀನಿ, ನಿನ್ನ ಮಗಳ ವಿದ್ಯಾಭ್ಯಾಸಕ್ಕಾಗತ್ತೆ. ತೋಂತ ನನ್ನ ದಿಂದ ತೋಂತ ನನ್ನ ತೋಂತ ತೋಂತ ನನ್ನ ದಿಂದ ತೋಂತ ನನ್ನ.